ಶಾಂತವಾಗಿರಿ. ಚಂದಾ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಕೊಡಬೇಡಿ. ಮಾತ್ ಯಾಕೆ ಬೆಳೆಸ್ತೀರಾ? ಲೋ ನಿನಗೆ ಕೊಡೋದಕ್ಕೆ ಅಷ್ಟೊಂದು ಶೋಕಿ ಇದ್ರೆ ನೀನ್ ಕೊಡು ಇವನಿಗೆ. 1000 ರೂಪಾಯಿ ಕೊಡು. ಅಲ್ಲ ನೀವ್ಯಾಕೆ ಹೀಗೆ ಮಾತಾಡ್ತಿದೀರಾ ಅಂತ ಮರ್ಯಾದೆ ಕೊಟ್ಟು ಮಾತಾಡಿ. ನನ್ನ ಹತ್ರನೇ ಮರ್ಯಾದೆ ಬಗ್ಗೆ ಮಾತಾಡ್ತೀಯ? ಒನ್ ರಾಜ್ಗೆ ಮರ್ಯಾದೆ ಬಗ್ಗೆ ಹೇಳ್ಕೊಡ್ತೀಯ? ಅಷ್ಟಕ್ಕೂ ಯಾರು ನೀನು? ಏನ್ ಯೋಗ್ಯತೆ ಇದೆ ನಿನಗೆ? ಈ ಅಣ್ಣ ಅಂತ ಯಾವ ಕೆಲಸದಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ? ಯಾರು ಫೋನೋ ತೆಗಿತಿಲ್ಲ? ನನಗೂ ಅದೇ ಚಿಂತೆ ಆಗ್ತಿದೆ. ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ ಅತ್ತೆ, ಅದನ್ನ ಕೂಡ ಅವರು ಇನ್ನೂ ನೋಡಿಲ್ಲ. ಅದನ್ನಲ್ಲಿಡು. ಸಮರ್ಥ್, ಕಾವ್ಯಕ್ಕೆ ಫೋನ್ ಮಾಡು. ಇಲ್ಲ ಮಮ್ಮಿ. ಸಮರ್ಥ್, ಕೋಪ ಕುಟುಂಬಕ್ಕಿಂತ ದೊಡ್ಡದಲ್ಲ. ನಿನ್ ಫೋನ್ ಮಾಡು. ಕಾವ್ಯ ನನ್ನ ಫೋನ್ ಕಟ್ ಮಾಡಿದ್ಲು. ಮೆಸೇಜ್ ಬಂತು, ನಿಮ್ಮಪ್ಪ ನನ್ನ ಜೊತೆ ಇಲ್ಲ. ಅಲ್ಲಿಲ್ಲ ಅಂದ್ರೆ ಮತ್ತೆಲ್ಲಿ ಹೋಗಿದ್ದಾರೆ? ಪೂಜೆಗೆ ಸಮಯ ಆಗಿದೆ. 25 ವರ್ಷದಿಂದ ಅವರೇ ಪೂಜೆ ಮಾಡ್ತಿರೋದು. ಮತ್ತವ್ರಿಗೆ ಗೊತ್ತಿದೆ ಮನೇಲಿ ಅವ್ರು ಇಲ್ಲದೆ ಪೂಜೆ ನಡೆಯಲ್ಲ ಅಂತ. ಮೋಸ್ಟ್ಲಿ ಅದಕ್ಕೆ ಆಟಿಟ್ಯೂಡ್ ತೋರಿಸ್ತಿದ್ರು ಅನ್ಸುತ್ತೆ. ಈ ವರ್ಷ ದೀಪಾವಳಿ ಪೂಜೆ ಮನೇಲಿ ನಡೆಯುತ್ತೋ ಇಲ್ವೋ? ಬರೆಯ ಪಾ. ಎಲ್ಲಿ ಓಡೋಗ್ತಿದ್ಯಾ ನೀನು? ಮಾತಾಡ್ತಿರೋದು ಒಳ್ಳೇದು. ಹುಚ್ಚ ಅವನು. ಏಯ್, ಯಾರನ್ನ ಹುಚ್ಚ ಅಂತಿದ್ಯಾ? ಹುಚ್ಚ ನೀನು, ನಿನ್ ಮನೆಯವರು ಹುಚ್ಚರು. ಹುಚ್ಚ ಅಂತ ಏನ್ ನೋಡ್ತಿದ್ರ ನೀವೆಲ್ಲ? ಏನ್ ನೋಡ್ತಿದ್ರ ನೀವೆಲ್ಲ? ಹೋಗ್ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ. ಓ ಗಾಡ್, ಇಷ್ಟೊಂದೆಲ್ಲ ಮಿಸ್ ಕಾಲ್ಸ್. ಮನೇಲಿ ಪೂಜೆ ಟೈಮ್ ಆಯ್ತು ಮತ್ತೆ ನಾನು ಇಲ್ಲಿ ಕೂತಿದ್ದೀನಿ. ಎಲ್ಲ ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ. ವರ್ಷದಿಂದ ಈ ಪೂಜೆ ನನ್ ಮಗ ಮಾಡ್ತಾ ಬರ್ತಿದ್ದಾನೆ. ಇವತ್ ಸೊಸೆ ಕೈಲಿ ಮಾಡಿಸ್ಬಿಟ್ರೆ ಪೂಜೆ ಆಗ್ದೇನೆ ಇರೋದಕ್ಕಿಂತ ಇದೇ ಒಳ್ಳೇದು. ನಾವು ನಿನ್ನ ಆ ಮುದ್ದಿನ ಮಗನಿಗೋಸ್ಕರ ಎಷ್ಟೊತ್ತು ಬೇಕಾದ್ರೂ ಕಾಯ್ಬೋದು, ಆದ್ರೆ ದೇವರನ್ನ ಕಾಯ್ಸಕ್ ಆಗಲ್ಲ ಅಲ್ವಾ? ಕುಟುಂಬದ ಮೇಲಿರೋ ಜವಾಬ್ದಾರಿನೂ ಮರ್ತ್ಬಿಟ್ರ? ಗಂಡನಾಗಲ್ದೇ ಇದ್ರು ಮಗನಾಗಾದ್ರೂ ನಿಮ್ ಕರ್ತವ್ಯ ನಿಭಾಯಿಸ್ತಿದ್ರೆ ಇವತ್ತ ಅದನ್ನು ಕಾಡಿ
ಅದಕ್ಕೆ ಈ ಮನೆ ನಾನಿಬ್ಬರ ಹೆಸರಿಗೂ ಬರಿತಾ ಇದ್ದೀನಿ. ದೀಪಾವಳಿ ಇರೋದು ನಾಡಿದ್ದು, ಆದ್ರೆ ಉಡುಗೊರೆಯಾಗಿ ನಿಮ್ಗೆ ನಿಮ್ಮ ಅರ್ಧ ಮನೆನ ನಾನು ಇವತ್ತೇ ಕೊಡ್ತಿದ್ದೀನಿ. ಒಬ್ಬ ಮದ್ವೆ ಆಗಿರೋ ಗಂಡ್ಸು ಅವನ್ ಗರ್ಲ್ ಫ್ರೆಂಡ್ ನ ಎಷ್ಟೇ ಪ್ರೀತಿಸಿದ್ರು ಕೂಡ ಅವನ್ ಹೆಂಡತಿನ ಮಾತ್ರ ಅವನ್ ಮನ್ಸಿಂದ ತಲೆಯಿಂದ ತೆಗಿಯಕ್ಕಾಗಲ್ಲ. ಕಿರ್ಚಾಡ್ಬೇಡ, ನಾನು ಅನುಪಮಾ ಅಲ್ಲ. ಹುಷಾರಾಗಿರಿ ಮಿಸ್ಟರ್ ವನ್ರಾಜ್, ಹೆಚ್ಚು ಕಮ್ಮಿ ಆದ್ರೆ ನಾನು ಈ ಸಂಬಂಧನ ಮುರ್ದೆ ಮುರಿತೀನಿ. ಏನೋ ಮುಗ್ದೋಯ್ತು, ಅಣ್ಣ ಇನ್ನೂ ಬಂದಿಲ್ಲ. ನಡೀರಿ, ಎಲ್ರು ಪ್ರಸಾದ ತಗೊಂಡಾಗಿದ್ರೆ ಹೊರಗಡೆ ಹೋಗೋಣ. ಇವಾಗಾದ್ರೂ ಸ್ವೀಟ್ ತಿನ್ಬೋದಲ್ವಾ? ಹಾ ಮಗಳೇ. ಆದ್ರೆ ಮಾವ ಅವನ್ನ ಬಿಟ್ಟು ದೀಪಾವಳಿ ಹೇಗ್ ಸೆಲೆಬ್ರೇಟ್ ಮಾಡೋದು? ಕಂದ ಅವ್ರು ಬಂದಿದ ತಕ್ಷಣ ನಮ್ಮನ್ ಜಾಯಿನ್ ಆಗ್ತಾರೆ, ಆಯ್ತಾ? ಓಕೆ. ಮತ್ತಿನ್ನೇನು, ವರ್ಷದಲ್ಲಿ ಒಂದೇ ಸಲ ದೀಪಾವಳಿ ಬರೋದು, ಅವನನ್ನ ನಾವು ಕಾಯ್ತಾ ಕೂತ್ಕೊಂಡ್ರೆ ಬೆಳಕಾಗ್ಬಿಡುತ್ತೆ ಅಷ್ಟೇ. ನಡೀರಿ ನಡೀರಿ ನಡೀರಿ. ಎಲ್ರು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಏನ್ ನೋಡ್ತಾ ಇದ್ದೀರಾ? ಕೊಡು ನನ್ ಸುರ್ ಸುರ್ ಬತ್ತಿ ಕೊಡು. ಹತ್ಕೊಂಡ್ಬಿಡ್ತು. ಅಲ್ಲ, ನೀನೇನ್ ನೋಡ್ತಾ ಇದೀಯಾ? ನೀನು ಇದ್ರ ಜೊತೆ ಒಂದ್ ಫೋಟೋ ತೆಗಿ ಬೇಗ. ಏ ಪಾವನಿ, ಒಂದ್ ನಿಮಿಷ ಒಂದ್ ನಿಮಿಷ ಬಾಬಾ, ಇಲ್ಲಿ ನೋಡಿ. ಏ ನಂದು ಹಚ್ಕೊಳ್ತು, ನೀನೀಗ ವಿಡಿಯೋ ಮಾಡು ಸ್ಲೋ ಮೋಷನ್. ಸಿಟ್ಟು ಹೆಂಡತಿ ಮೇಲೆ ಶಿಕ್ಷೆನ ಮನೆಯವ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ? ನಿಮಗ್ ಗೊತ್ತಿದೆ, ಅತ್ತೆ ಮಾವ ಮತ್ತು ಮಕ್ಕಳ ಹಬ್ಬ ನೀವಿಲ್ದೆ ಪೂರ್ತಿ ಆಗಲ್ಲ. ಆದ್ರೂ ನೀವು ಸಮಯಕ್ಕೆ ಬರ್ಲಿಲ್ಲ. ನಾನು ಸ್ವಲ್ಪ ಲೇಟ್ ಆಗಿ ಬಂದ್ರೆ ಏನಾಯ್ತು? ಸ್ವಲ್ಪ ಹೊತ್ತು ಎಲ್ರು ಕಾಯಕ್ಕಾಗ್ತಿರ್ಲಿಲ್ವಾ? ಎಲ್ರು ಕಾಯ್ತಾ ಇದ್ವಿ, ಆದ್ರೆ ಸಮಯ ಕಾಯ್ತಿರ್ಲಿಲ್ಲ. ಲಕ್ಷ್ಮಿ ಪೂಜೆಗೆ ಮುಹೂರ್ತ ಮೀರೋಗ್ತಿತ್ತು. ಅದಕ್ಕೆ 25 ವರ್ಷದಿಂದ ನಾನ್ ಮಾಡ್ಕೊಂಡು ಬಂದಿದ್ದ ಪೂಜೆನ ನೀನ್ ಮಾಡ್ಬಿಟ್ಯ. ಈ ಮನೆ, ಈ ಫ್ಯಾಮಿಲಿ, ಈ ಸಂತೋಷ, ಈ ಸಡಗರ, ಇದೆಲ್ಲ ನಂದು, ಕೇವಲ ನಂದು. ಹುಂಡಿ ಒಡೆಯೋಕ್ಕೂ ಮುಂಚೆ ಹೀಗೆ ಅನ್ಕೊಂಡಿರುತ್ತೆ, ಈ ಎಲ್ಲ ಹಣ ನಂದು ಅಂತ. ಒಡೆದು ಹೋದ್ಮೇಲೆ ಅದಕ್ಕೆ ಗೊತ್ತಾಗತ್ತೆ ಅದ್ರ ಜವಾಬ್ದಾರಿ ದುಡ್ಡನ್ನ ಕಾಯೋದಷ್ಟೇ ಅಂತ. ಈ ಮನೆ, ಈ ಪರಿವಾರ, ಈ ಸಂತೋಷ ಸಡಗರ ಎಲ್ಲ ಅತ್ತೆ ಮಾವ ಮತ್ತು ಮಕ್ಕಳದ್ದು.
ನಿಮ್ ಜವಾಬ್ದಾರಿ ಕೇವಲ ನಿಭಾಯಿಸೋದು. ಇವತ್ ನೀವಿರ್ಲಿಲ್ಲ, ಅದಕ್ಕೆ ನಾನ್ ನೋಡ್ಕೊಂಡೆ.